ಬಾಗ್ಲಿ ಟಿವಿ ಜೊತೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪ್ರಜ್ವಲ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ನಮಗೆ ಯಾವುದೇ ಮಾಹಿತಿ ಅದ್ರ ಬಗ್ಗೆ ಇಲ್ಲ ಅಂತ ಹೇಳಿದ್ರು. ಹಾಗೆ ಅವರ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲಿನ ಆಪಾದನೆಯಿಂದ ನಾನು ಹೊರಬರ್ತೀನಿ ಅಂತ ತಿಳಿಸಿದ್ರು. ರೇವಣ್ಣ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಕೊನೆಗೂ ಜಾಮೀನು ಸಿಕ್ಕಿದೆ ಹೊರಗಡೆ ಬಂದು, ಈ ಪ್ರಕರಣದಿಂದ ಹೊರಗಡೆ ಬರುವಂಥ ವಿಶ್ವಾಸ ಇದೆಯಾ ಸರ್? ಸರ್, ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ, ಅದು ಬಿಟ್ಟರೆ ನಾನು ಏನು ಹೇಳೋದಿಲ್ಲ. ನಮ್ಮ ಅಡ್ವೊಕೇಟ್ ಹತ್ರ ಒಂದು ನಿನ್ನೆ ರಾತ್ರಿ 11:30 ಅವ್ರು ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದು, ಒಂದು ಕೃತಜ್ಞತೆ ಸಲ್ಲಿಸಿ ಕೇಳ್ಬಿಟ್ಟು ಹೋಗ್ಬಿಟ್ಟು. ಸರ್, ಈಗ 40 ವರ್ಷದ ರಾಜಕಾರಣ, ನಿಮ್ಮನ್ನು ಭಾವನಾತ್ಮಕವಾಗಿ ನಿಮ್ಮ ನೋಡಿ, ರೇವಣ್ಣ ಅವರು ಯಾವತ್ತೂ ಈ ರೀತಿಯಾಗಿ ಇಷ್ಟು ಡಲ್ ಆಗಿರಲಿಲ್ಲ. ರೇವಣ್ಣ ಅವರು ಏನು ಅನಿಸುತ್ತೆ ಸರ್ ಈ ಭಾವನಾತ್ಮಕ ಸಂಬಂಧ? ಏನು ಹೇಳಲ್ಲ ಸರ್, ನ್ಯಾಯಾಂಗದಲ್ಲಿ ಇದು ನಡೀತಾ ಇರುವಾಗ ನಾನು ನ್ಯಾಯಾಂಗಕ್ಕೆ ದೇವರಿಗೆ ಬಿಡ್ತೀನಿ. ಅಲ್ಲ, 40 ವರ್ಷದ ರಾಜಕಾರಣದಲ್ಲಿ ನಿಮಗೆ ಯಾವ ರೀತಿ ಈ ಥರ ಯಾವತ್ತೂ ಆಗಿರಲಿಲ್ಲಲ್ಲ ಸರ್? ಅದನ್ನು ಹೇಳಿದ್ದೀನಲ್ಲ ಸರ್, ನನ್ನ ಯಾವುದೇ ಇದಿಲ್ಲ ಅಂತ ಮತ್ತೆ ಪದೇ ಪದೇ ಅದೇನು ಹೇಳಿ ಸರ್. ವಿಶ್ವಾಸ ಇದೆಯಾ ಸರ್ ನೀವು ಗೆದ್ದು ಬರ್ತಾರೆ? ರೇವಣ್ಣ ಜಾಮೀನಿನ ಮೇಲೆ ಆಚೆ ಬಂದಿರುವಂತಹ ಎಚ್ ಡಿ ರೇವಣ್ಣ ಅವರು ನಿನ್ನೆಯಿಂದ ಯಾರು ಯಾವುದೇ ಪ್ರಶ್ನೆಯನ್ನ ಯಾವುದೇ ರೀತಿಯಲ್ಲಿ ಕೇಳಿದ್ರು ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಪ್ರಕರಣ ಇದೆ, ನಾನು ಕಮೆಂಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ನನಗೆ ಮಾಹಿತಿನೇ ಇಲ್ಲ ಅಂತ ತಿಳಿಸಿದರು.